ನಮಸ್ಕಾರ, ನನ್ನ ಹೆಸರು ತೇಜಸ್ವಿ ಅಂದ್ಬಿಟ್ಟು. ಸೊ ಸಮಾಜದಲ್ಲಿ ಮುಗ್ಧರು ಇನ್ನೋಸೆಂಟ್ಸ್ ಅಂತ ಏನು ಟ್ಯಾಗ್ ಲೈನ್ ಇದೆ, ವಾಯ್ಸ್ ಆಫ್ ಇನ್ನೋಸೆನ್ಸ್ ಅಂತ ನಾವು ಕರಿತೀವಿ, ಅದು ಸಮಾಜಕ್ಕೆ ತಟ್ಟಬೇಕು ಧ್ವನಿ ಮೂಲಕ. ಸಮಾಜದಲ್ಲಿ ತುಂಬ ಇನ್ನೋಸೆಂಟ್ ಪೀಪಲ್ಲು ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್ ಫಾರ್ ಧ್ವನಿ ಮೂವಿ. ಹಾಯ್, ನನ್ನ ಹೆಸರು ಟಿ ಆರ್ ರೂಪತಾರ ಅಂತ. ಈ ಚಿತ್ರದಲ್ಲಿ ನಮ್ಮ ಸಮಾಜಕ್ಕೆ ಕೊಡೋ ಸಂದೇಶ ಏನು ಅಂತಂದರೆ, ಈ ಸಮಾಜದಲ್ಲಿ ಹೆಣ್ಮಕ್ಳು ಮಾತ್ರ ನೊಂದಿರೋರಿಲ್ಲ, ಗಂಡ್ಮಕ್ಳು ನೊಂದಿರ್ತಾರೆ ಕೂಡ, ಅದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಚಂದನ್ ಶರ್ಮಾ ಅವ್ರ ಪಾತ್ರ ಈ ಚಿತ್ರ ನೋಡೋಕ್ಕೆ ಬರ್ತಿರೋ ಪ್ರತಿಯೊಬ್ಬರ ಮನಸ್ಸನ್ನು ಮುಟ್ಟುತ್ತೆ, ಪ್ರತಿಯೊಬ್ಬರ ಮನಸ್ಸನ್ನು ಸೂರೆಗೊಳ್ತಾ ಇದೆ. ಚಿತ್ರದ ಅರ್ಧದವರೆಗೂ ಯಾರಿಗೇನು ಫೀಲ್ ಆಗಲ್ಲ, ಕ್ಲೈಮ್ಯಾಕ್ಸ್ ಆಗ್ತಿದ್ದಂಗೆ ಎಲ್ಲರೂ ಕಣ್ಣಂಚಲ್ಲೂ ನೀರು ಬರುತ್ತೆ. ನನಗೂ ಅಳು ಬಂತು, ನಾನು ಅತ್ತೆ. ನನ್ನ ಹೆಸರು ಸುರೇಶ್ ಅಂತ, ಆಡಿಟರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಸಂಬಂಧಪಟ್ಟ ಒಂದು ವಿಷಯನೇ ಈ ಸಿನಿಮಾದಲ್ಲಿ ಕಥಾವಸ್ತು ಆಗಿದೆ. ಅದರ ಜೊತೆಗೆ ಎಷ್ಟು ತಂದೆ ತಾಯಿಗಳು ಈ ಥರ ಕೇಸ್ಗಳಿಂದ ಹಾಕಿದ್ರೆ ಬಾಧಿತರಾಗ್ತಾರೆ ಅನ್ನೋದು ತೀರಾ ನೈಜವಾಗಿ ಎಲ್ಲರ ಜೀವನದಲ್ಲೂ ನಡೆಯುತ್ತಾ ಈ ಥರ ಅಂತ ಅನ್ನಿಸೋ ಹಾಗೆ ನಿರ್ದೇಶಕರು ತೆಗೆದಿದ್ದಾರೆ. ವಿನಯಾ ಪ್ರಸಾದ್ ಅವರು, ರಮೇಶ್ ಭಟ್ ಅವರು, ಮತ್ತು ಚಂದನ್ ಶರ್ಮಾ ಅವರು ತಂಗಿ ಪಾತ್ರ ಮಾಡಿರೋರು, ಚಂದನ್ ಶರ್ಮಾ ಅವರು ಎಲ್ಲರೂ ಅಮೋಘವಾದ ಅಭಿನಯವನ್ನು ಕೊಟ್ಟಿದ್ದಾರೆ.